ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈ ಗೈಯಾಳಿಗಳು ನೋಡಿದ್ರೆ ಯಾವುದೋ ಚೈನಾದಿಂದ ಮಂತ್ರವಾದಿನ ಕರೀತೇನೆ ಅಂತ ಹೇಳಿ ಓದೋರ್ದು ಸುದ್ದಿನೇ ಇಲ್ಲ. ಏನ್ ಮಾಡೋದು? ಯಾವುದಕ್ಕೊಂದು ಫೋನ್ ಮಾಡೋಣ. ಇನ್ಸ್ಪೆಕ್ಟರ್ ಯಾಕೆ ಫೋನ್ ಮಾಡ್ತಿದ್ದಾರೆ? ಮತ್ತೆ ಹೊಸ ಕತೆ ಹೇಳ್ತಾರೋ? ಹಲೋ ಹಲೋ ಅನ್ನಪೂರ್ಣ ಅವರೇ, ನಮಸ್ಕಾರ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಏನ್ರಿ ಇದು? ಈ ಕಡೆಯಿಂದ ಅಖಿಲಿದು ದೆವ್ವ ನೋಡಿದ್ರೆ ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಅಂತೇಳಿ ತಲೆ ತಿಂತ ಇದೆ. ನೀವು ನೋಡಿದ್ರೆ ಯಾವುದೋ ಮಂತ್ರವಾದನೆ ಕರೀತೀನಿ ಅಂತ ಓದೋರ್ದು ಅಡ್ರೆಸ್ಸೇ ಇಲ್ಲ. ನನಗ ಏನ್ರಿ ಮಾಡ್ಲಿ? ದಯವಿಟ್ಟು ಆತರ ಎಲ್ಲ ಏನು ಮಾಡ್ಬೇಡಿ. ನನ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಸರ್. ಅದು ಮಂತ್ರವಾದಿನ ಚೈನಾದಿಂದ ಕರೆಸ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ಬಿಡ್ತೀವಿ ಸರ್. ಅಲ್ಲಿವರೆಗೂ ನೀವ್ ಆರಾಮಾಗಿ ನಿಮ್ ಕೆಲಸ ಮಾಡಿ ಸರ್. ಓಕೆ, ಪಕ್ಕ ಅಲ್ವಾ? ಹಾ, ನಾವಿದೀವಿ ಸರ್, ನಾವ್ ನೋಡ್ಕೋತೀವಿ. ಡೋಂಟ್ ವೆರಿ ಸರ್. ಓಕೆ ಮಾ, ಥ್ಯಾಂಕ್ ಯು. ದೇವ್ವ ಪ್ರೆಸ್ ಮೀಟ್ ಮಾಡತ್ತಾ? ಆ ಇನ್ಸ್ಪೆಕ್ಟರ್ ಬುದ್ಧಿ ಇಲ್ಲ ಅಂದ್ರೆ ನನ್ಗೂ ಬುದ್ಧಿ ಇಲ್ವಾ? ಮೊದ್ಲು ಈ ವಿಷಯನ ಎಲ್ರ ಹತ್ರ ಡಿಸ್ಕಸ್ ಮಾಡಿ ಇದಕ್ಕೊಂದು ಇತಿಶ್ರೀ ಹಾಡ್ಬೇಕು. ಅಯ್ಯೋ, ನನ್ ಸೊಸೆ ಇವಳು ಎಣ್ಣೆ ಚೆಲ್ಲಿ ನನ್ನ ಬೀಳ್ಸಕ್ ನೋಡ್ತಿದ್ದಾಳ ಅಂದ್ರೆ ನನ್ ಕೈಕಾಲೆಲ್ಲ ಮುರ್ದ್ ಹಾಕ್ಬಿಡ್ತಾಳ. ಆಮೇಲೆ ನನ್ ಗತಿ. ಅಯ್ಯಯ್ಯೋ ಅಯ್ಯಯ್ಯೋ, ಯಾರಾದ್ರೂ ಬನ್ನಿ, ನನ್ ಬಿದ್ದೋಗ್ಬಿಟ್ಟೆ, ನನ್ ಕೈ ಮುರ್ದು ಹೋಗಿದೆ, ನನ್ ಕಾಲು ಮುರ್ದು ಹೋಗಿದೆ, ಬನ್ನಿ. ಅಯ್ಯಯ್ಯಯ್ಯೋ ಅತ್ತೆ, ಯಾಕೆ ಹಚ್ಕೊಂತಿದೀರ, ಏನಾಯ್ತು? ಅಲ್ಲ ಕಣೆ, ಮಿಟುಕ್ಲಾಡಿ, ನನ್ನನ್ನ ಎಣ್ಣೆ ಚೆಲ್ಲಿ ಬೀಳ್ಸಿ ನನ್ ಕೈಕಾಲ್ ಮುರಿಬೇಕು ಅನ್ಕೊಂಡಿದ್ಯಾ ನೀನು? ಅಯ್ಯೋ ಅತ್ತೆ, ನಾನಲ್ಲ, ನೀವೇ ಚೆಲ್ಕೊಂಡಿರೋದು. ವಯಸ್ಸಾಯ್ತು, ಬಟ್ಲು ಬೇರೆ ಸರಿಯಾಗಿ ಇಟ್ಕೊಳಕ್ ಬರಲ್ಲ. ಒಂದ್ ಕೈಯಲ್ಲಿ ಫೋನು, ಬಟ್ಲು, ಏನಾಗಿದೆ ನಿಮ್ಗೆ? ನಾನೇ ಚೆಲ್ಬಿಟ್ಟು ನಾನೇ ಕೂಕೊಂಡ. ಹಾಗಾದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಿರೋ ಕತೆ? ಅಯ್ಯೋ ಅತ್ತೆ, ನೀವು ತುಂಬಾ ಒಳ್ಳೆಯವರು, ನಿಮ್ಗೆ ಆತರ ಎಲ್ಲ ಆಗಲ್ಲ. ಒಂದ್ ವೇಳೆ ಬಿದ್ದ ಸೊಂಟ ಮುರಿದ್ರೆ ನನ್ ಸೊಂಟ ಕೊಡ್ತೀನಿ, ಕಿಡ್ನಿ ಹೋದ್ರೆ ನನ್ ಕಿಡ್ನಿ ಕೊಡ್ತೀನಿ, ಸರಿನಾ? ಬಂದ್ಬಿಟ್ಲು, ಸೊಂಟ ಹೋದ್ರೆ ಸೊಂಟ ಕೊಡ್ತೀನಿ, ಕಿಡ್ನಿ ಹೋದ್ರೆ ಕಿಡ್ನಿ ಕೊಡ್ತೀನಿ ಅಂತ. ಲೈ ಮಿಟುಕ್ಲಾಡಿ, ನಿನಗ್ ಮಾಡ್ತೀನಿ ಕಣೆ. ನಿನಗ್ ಏನಾದ್ರೂ ಒಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ಅತ್ತೆ ಅನ್ಸ್ಕೊಳಲ್ಲ. ಯಾರೇ ಎಲ್ಲೇ ಇದ್ರು ಏನೇ ಮಾಡ್ತಿರೋ ಆ ಕೆಲ್ಸನ ಅಲ್ಲೇ ಬಿಟ್ಟು ತಕ್ಷಣ ಇಲ್ಲಿಗ್ ಬನ್ನಿ, ಬೇಗ ಬನ್ನಿ. ಇರೇ ಇರೇ, ಇವರೇನು ಬರ್ಲಿಲ್ವಲ್ಲ? ಏನು? ಅಯ್ಯೋ, ನಮ್ ಯಜಮಾನ್ ಬಂದಿಲ್ಲ. ಇರ್ರಿ, ಬಂದ್ರು ಬಂದ್ರು ಬಂದ್ರು. ಯಾಕ್ರಿ ಇಷ್ಟ ಹೊತ್ತು? ಎಲ್ರು ಈ ಸಭೆ ಸೇರೋ ಉದ್ದೇಶ ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಾದ್ರೂ ಶುರು ಮಾಡ್ಬೇಕಂದ್ರೆ ಎಲ್ಲಿಂದ ಶುರು ಮಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ, ಎಲ್ಲಿಂದ ಶುರು ಮಾಡ್ಲಿ ಅಂತಿರಲ್ಲ, ಬಾಯಿ ಬಾಯಿಯಿಂದ ಶುರು ಮಾಡಿ. ರೇಖಾ, ಸುಮ್ನೆ ಇರ್ತೀರಾ? ವಿಷಯ ತುಂಬಾ ಸೀರಿಯಸ್ ಆಗಿದೆ. ರೀ, ನಿಮ್ಮಿಂದ ನಾವೆಲ್ಲರೂ ಒಂದ್ ವಿಷಯನ ಮುಚ್ಚಿಟ್ಬಿಟ್ಟಿದೀವಿ. ಸಾಕಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದೀರ ಅಂತ ಗೊತ್ತು. ಅದರಲ್ಲಿ ಒಂದು ವಿಷಯ ಆಚೆ ಬರ್ತಾ ಇದೆ, ಬರ್ಲಿ. ಅದೇನು? ನೋಡಿ ಗೌಡ್ರೆ, ನಿಮ್ಗೆ ಅಪರೂಪ ಕೆಲಸ ಸಿಕ್ಕಿದೆ. ನಾವ್ ಈ ವಿಷಯನ ನಿಮ್ಗೆ ಹೇಳಿದ್ರೆ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಅನ್ಬಿಟ್ಟು ನಾವೆಲ್ಲರೂ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ವಿ. ಏನ್ ವಿಷಯ ರೀ? ಆವತ್ತು ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಸ್ಟೇಷನ್ ಇಂದ ನಮ್ಗೊಂದ್ ಫೋನ್ ಬಂತು. ನಾನೇ ಸಮರ್ಥಕ್ ಹೇಳ್ದೆ, ನಾವ್ ಮೂರ್ ಜನ ಇದನ್ನ ಹ್ಯಾಂಡಲ್ ಮಾಡ್ತೀವಿ, ನೀನು ಗುಲಾಬಿ ಇದರಿಂದ ಡಿಸ್ಟರ್ಬ್ ಆಗ್ಬೇಡಿ ಅಂತ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಆಗ ಆಗ ನನಗೆ ಕನ್ಫರ್ಮ್ ಆಯ್ತು, ಬಂದಿದ್ದು ಅಖಿಲ್ ದೆವ್ವಲ ಅಖಿಲೇ ಅಂತ. ನನಗ್ ಮೊದ್ಲೇ ಡೌಟ್ ಇತ್ತು ಆ ಅಖಿಲ್ ಬದುಕಿದಾನೆ ಅಂತ. ನೀವ್ ಯಾವಾಗ ಆ ದೆವ್ವ ಓಡಾಯ್ತು ಅಂತ ಹೇಳಿದ್ರು ಅವಾಗ ಕನ್ಫರ್ಮ್ ಆಯ್ತು ಅದು ದೆವ್ವ ಅಲ್ಲ ಅಖಿಲ್ ಅಂತ. ಅಖಿಲ್ ಈ ತರ ಮಾಡ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಹೌದು ಅನ್ಪೂರ್ಣ ಅವರೇ, ನೀವ್ ಇದನ್ ಯಾಕೆ ಹೇಳಿಲ್ಲ? ಅಲ್ಲ ಸಮರ್ಥ, ನಾವ್ ಮೂರ್ ಜನ ಸೇರ್ಕೊಂಡು ಆ ಹೆಣನ ಎತ್ಕೊಂಡು ಹೋದ್ವಿ, ಹಳ್ಳ ತಗದ್ವಿ, ಹೂತ ಹಾಕದ್ವಿ. ಹೂತ ಹಾಕದ್ ಮೇಲೆ ಅವನ್ ಬದುಕ್ ಬಂದಿದ್ದಾನೆ ಅಂದ್ರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ. ಯಾರ ಕೈವಾಡ ಇರ್ಬೋದು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಗೌಡ್ರೆ. ಅದೆಲ್ಲ ಬಿಟ್ಟು ಹಾಕಿ,
ಈಗ ಅಖಿಲ್ ಬದುಕಿದ್ದಾನೆ ಅನ್ನೋದನ್ನ ನಾವ್ ಹೇಗ್ ಪ್ರೂವ್ ಮಾಡೋದು? ಆ ಇನ್ಸ್ಪೆಕ್ಟರ್ಗೆ ಅಖಿಲ್ ಸಿಕ್ಕಾಪಟ್ಟೆ ಹೆದರ್ಸ್ಬಿಟ್ಟಿದ್ದಾನೆ, ಅದು ಸಾಲದು ಅಂತ. ಗಯ್ಯಾಳಿಗಳ ಮನೆಯವರೇ ನನ್ನ ಸಾವಕ್ ಕಾರಣ, ಅವ್ರನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೆದರ್ಸ್ಬಿಟ್ಟಿದ್ದಾನೆ. ಆ ಇನ್ಸ್ಪೆಕ್ಟರ್ ಅದ್ರೋಗ್ಬಿಟ್ಟಿದ್ದಾರೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅನ್ಪೂರ್ಣವ್ರೆ, ಆ ಸ್ಟೇಷನ್ ಅಲ್ಲಿ ನೀವು ಸ್ವಾಮೀಜಿನ ಕರೆಸ್ತೀನಿ ಅಂತ ಹೇಳಿದ್ರಲ್ಲ, ಹೆಂಗೆ ಯಾರನ್ನ ಕರೆಸ್ತೀರಾ? ಯಾವ್ದೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಗುಲಾಬಿ, ಸಮರ್ಥ್, ನೀವೇನಾದ್ರು ಐಡಿಯಾ ಕೊಡಿ. ಈಗ ಚೈನೀಸ್ ಮಂತ್ರವಾದಿ ತಾನೆ, ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಮಂತ್ರವಾದಿ ರೆಡಿ. ನನಗ್ ಗೊತ್ತಾಯ್ತು, ಮಹಾಬಲನ್ ಮದ್ವೆಲಿ ನಾನು ಚೈನೀಸ್ ಗೆಟಪ್ ಆಗ್ತೆ ಅಂತ. ಆ ಜವಾಬ್ದಾರಿನ ನನಗೆ ವಹಿಸ್ತಾ ಇದ್ಯಾ? ಅದನ್ನ ಹೆಂಗ್ ಆಕ್ಟ್ ಮಾಡ್ಬೇಕು ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ನಿಮ್ಮನ್ ಕಳ್ಸಿದ್ರೆ ಕಿವಿಗೆ ಚೆಂಡು ಅನೇ ಗತಿ, ಸ್ವಲ್ಪ ತೆಪ್ಪಗ್ ನಿತ್ಕೊಳ್ಳಿ. ಗುಲಾಬಿ, ಇವ್ರನ್ ಕಳ್ಸಿದ್ರೆ ಕೆಲ್ಸ ಎಲ್ಲ ಹಾಳಾಗತ್ತೆ. ಮತ್ತಿನ್ನ ಕಳ್ಸಿ ಗುಲಾಬಿ. ಯಾಲೋ ಥೂ, ಮುಟ್ಟಾಳ, ನಿಂತ್ಕೊಂಡು ನಿನಗ್ ಮಾಡ್ತೀನಿ. ಕೈ ಕಾಲ್ ಮುರಿದು ಹೋಗಿದ್ರೆ ಅವ್ನ್ ಮಾಸ್ಕ್ ಬೇರೆ ಹಾಕೊಂಡಿದ್ದಾನೆ. ಇದೆಲ್ಲ ಅವಳೆ ಅವಳೆ ನನ್ ಸೊಸೆ ದೀಪಂದೆ ಕೆಲ್ಸ. ನನ್ ಕೈಕಾಲ್ ಮುರಿಸ್ಬೇಕು ಅಂತ ಅನ್ಕೊಂಡಿದಾಳಲ್ಲ ಇವ್ಳು. ಅಲ್ಲ, ಒಂದೇ ಸರಿ ಬಿದ್ದು ಪ್ರಾಣ ಹೊಟ್ಟೋದ್ರೆ ಪರವಾಗಿಲ್ಲ, ನನ್ ಕೈಕಾಲ್ ಮುರ್ಕೊಂಡು ಮೂಲೆಯಲ್ಲಿ ಮಲ್ಕೊಂಡ್ರೆ ನಿಜವಾಗ್ಲೂ ಇವ್ಳು ನನ್ ಸೇವೆ ಮಾಡ್ತಾಳ? ಇಲ್ಲ, ಖಂಡಿತ ಇವ್ಳು ನನ್ ಸೇವೆ ಮಾಡಲ್ಲ. ನಮ್ಮನೇಲಿ ನಡೆಯೋ ಕಥೆ ಎಲ್ಲ ಈ ಯೂಟ್ಯೂಬ್ ಅಲ್ಲಿ ಬರ್ತಿದೆ ಅಂತಂದ್ರೆ ಎಲ್ಲ ನನ್ ಸೊಸೆ ದೀಪಂದೇ ಕೈವಾಡ. ಬಿಡ್ತೀನ ಇವಳನ್ನ, ಇದ್ರಲ್ಲಿ ಏನೋ ಕರಾಮತ್ತಿದೆ. ಕಂಡು ಹಿಡಿತೀನಿ, ಕಂಡು ಹಿಡ್ದೇ ಹಿಡಿತೀನಿ. ಸತ್ತೋಯ್ತು ಸರ್. ಆಲ್ರೆಡಿ ಸತ್ತೋಗಿರೋದು, ಮತ್ತೆ ಹೆಂಗೋ ಸತ್ತೋಗೋದು? ಸತ್ತೋಗಿದೆ ಅದು. ನಂಗೂ ಅದೇ ಕನ್ಫ್ಯೂಷನ್ ಸರ್. ಚೈನ ಬಾಬಾ, ಈಗ ಇದನ್ನು ಏನ್ ಮಾಡೋದು? ಮಂಗಳಂಗ ಮಾಡ್ತಾನೆ. ಏನ್ ತಿಂತಾನೆ ಏನೋ ಈ ಯವ್ವ. ಹೋಗ್ಬಿಟ್ಟ ಅಖಿಲ್, ಹೋಗ್ಬಿಟ್ಟ. ಓಕೆ ಓಕೆ, ಹೆಣನ ತಂದಿದೆ, ಅಂತಿಮ ಕಾರ್ಯ ಮುಗ್ಸೋಣ. ಪೂಜೆ ಪುರಸ್ಕಾರ ಏನಿದ್ರು ಮುಗಿಸ್ಬಿಡಿ ಸರ್. ಪೂಜೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಸರ್. ಮಾಡ್ರಿ ಮಾಡ್ರಿ ಮಾಡ್ರಿ. ನಾವ್ ಗಯ್ಯಾಳಿಗಳಲ್ವಾ, ತಪ್ಪು ತಿಳ್ಕೊಬೇಡಿ ರೇಖಾ. ಪೂಜೆ ಮಾಡೋಣ ಬಂದ್ರಿ. ಸತ್ತಿರೋರನ್ನ ಮತ್ತೆ ಸಾಯಿಸ್ತೀರ? ಬನ್ರಿ ಈ ಕಡೆ. ಹೊಡೆದು ಮಲಗಿಸೋ. ಕೀಲ 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 ಬಿತ್ಕೋ. ಮತ್ತೆ ಎತ್ತು ಮಲಗಿಸೋ. ಇರೋ, ನಿನಗ್ ಬೇಕಾದ್ರೆ ಡಬಲ್ ಪ್ರಮೋಷನ್ ಕೊಡಿಸ್ತೀನಿ. ಇದೇನಿದು ಚಿತೆ? ಇವ್ರ್ಯಾರು? ಗಯ್ಯಾಳಿಗಳು. ಏನ್ ನಡೀತದೆ ಇಲ್ಲಿ? ಅಯ್ಯೋ ಸರ್, ಏನ್ ಸರ್ ಇದೆಲ್ಲ? ಅಖಿಲ್ ದೇವ್ ಅವ್ರ, ನಿಮ್ಮ ಇಚ್ಛೆ ಪ್ರಕಾರ ಎಲ್ಲಾ ಗಯ್ಯಾಳಿಗಳನ್ನ ಕರೆಸಿದ್ದೀನಿ. ಬಂದವ್ರೆ, ಓರೇಗೌಡರು ಬಂದಿದ್ದಾರೆ. ಸರಿ, ಇನ್ನಿಬ್ರು ಮಿಸ್ಸಿಂಗ್ ಇದ್ದಾರೆ, ಅವರನ್ನ ಹುಡುಕಿ ಅರೆಸ್ಟ್ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ. ಆದ್ರೆ
ಸತ್ತು ನೀವು ಈ ತರ ಅಂತರ್ ಪಿಸಾಚಿಯಾಗಿ ಇರಬಾರ್ದು ಅಂತ ನಾನು ನಿಮ್ಮ ಜೀವಕ್ಕೊಂದು ಮೋಕ್ಷ ಸಿಗ್ಲಿ ಅಂತ ಹೇಳಿ ಈ ವುಡನ್ ಕಾಟ್ ಮೇಲೆ ಮಲಗಿಸಿ ನಿಮ್ಗೆ ಫೈರ್ ಕೊಡೋದು ಎಂಡಿಂಗ್ ಕೆಲಸ. ಮಲಗಿಸಿರೋ ಬೆಂಕಿ ರೆಡಿ ಮಾಡ್ರು. ಅಂದ್ರೆ ನನ್ನನ್ನು ಬೆಂಕಿಲಕ್ಕೆ ಸುಡ್ತೀರಾ? ಹೌದೌದು ಮಲಗಿಸಿರೋ. ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಕಿಲ್ಲ ಅಖಿಲ್ ದೇವ. ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಬೇಕು ಅಂದ್ರೆ ನಾವ್ ಈ ಕೆಲಸ ಮಾಡ್ಲೇಬೇಕು ಅಖಿಲ್ ದೇವ. ನೋಡಿ ಗೌರಿಪುರದಲ್ಲಿ ಇದ್ದಾಗ ನನ್ ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿದ್ರಿ, ಇನ್ ಮುಂದೆ ಹಾಗಾಗಲ್ಲ, ನಿಮ್ಗೆ ಮುಕ್ತಿ ಸಿಗತ್ತೆ. ಮುಂದಿನ ಜನ್ಮದಲ್ಲಿ ಒಳ್ಳೆ ಮನುಷ್ಯನಾಗಿ ನಮ್ ಗೌರಿಪುರದಲ್ಲೇ ಹುಟ್ಟಿ. ಅಖಿಲ್ ದೇವ ನಂಗ್ ಬೇಜಾರಿದೆ, ಅದೇನಂದ್ರೆ ನಿಮ್ ಜೊತೆ ನಾನು ಒಂದು ಫೀಲ್ಸ್ ಮಾಡಕ್ ಆಗ್ಲಿಲ್ಲ ಅಂತ. ಬೈ ದಿ ವೇ ಹ್ಯಾಪಿ ಜರ್ನಿ. ಟಾಟಾ ಬೈ ಬೈ. ಆ ನೋಡಿ ಅಖಿಲ್ ಅವರೇ, ನಿಮ್ಮಷ್ಟು ಕೆಟ್ಟವ್ರು ಯಾರು ಇಲ್ಲ, ಆದ್ರೂ ನೀವು ನಮ್ಮ ಗೌರಿಪುರದಲ್ಲಿ ಬದುಕಿ ಇರ್ಬೇಕಾಗಿತ್ತು, ಯಾಕಂದ್ರೆ ನಮ್ಮ ಗೈಯಾಳಿಗಳಿಗೆ ನಿಮ್ಮಷ್ಟು ವಿರೋಧಿಗಳು ಯಾರು ಇಲ್ಲ. ಆದ್ರೂ ಮುಂದಿನ ಜನಿಮ ಅಂತ ಒಂದಿದ್ರೆ ಇದ್ಯಾವ್ದನ್ನು ಹೊಟ್ಟೆಲಿ ಇಟ್ಟುಗಳದೆ ಹಂಗೆ ಹುಟ್ಟು ಬಂದ್ಬಿಡಿ ಆಯ್ತಾ? ಅಂದ್ರೆ ನನ್ನನ್ನ ಈಗ ಬೆಂಕಿಲಕ್ ಸುಡ್ತೀರಾ? ಅಯ್ಯೋ ಅದು ಏನಾಯ್ತು ಅಂದ್ರೆ ಸಾರ್ ಸಾರ್ ನಾನ್ ನಿಜವಾಗ್ಲೂ ಸತ್ತಿಲ್ಲ ಸಾರ್, ನಾನು ಇದೆಲ್ಲ ಆಡಿದ ನಾಟಕ. ನೀನು ದಯ್ಯ ಆಗಿಲ್ಲ ಅಂತ ಏನ್ ಗ್ಯಾರಂಟಿ? ಆ ಸರ್ ಬೇಕಾದ್ರೆ ನೋಡಿ ನನ್ನ ಕಾಲು ನೆಟ್ಟಿಗಿದೆ. ಒಂದ್ ಕಾಲ್ ತೋರ್ಸು ನೋಡಿ, ಇನ್ನೊಂದ್ ಕಾಲ್ ತೋರ್ಸು, ಎರಡು ಕಾಲ್ ಒಟ್ಟಿಗೆ ತೋರ್ಸು. ಮತ್ತೆ ಸುಮ್ನೆ ಹೋಗ್ ಮನಿಕೋ. ಒಂದ್ ನಿಮಿಷ ಇನ್ಸ್ಪೆಕ್ಟರ್, ಅಖಿಲು ಸತ್ತಿಲ್ಲ. ಕರೆಕ್ಟ್ ಕರೆಕ್ಟ್ ಮೇಡಮ್, ನೀವ್ ಹೇಳಿ ನೀವ್ ಹೇಳಿ ಕರೆಕ್ಟ್ ಹೇಳ್ತಾ ಇದ್ದೀರಾ. ಅಯ್ಯೋ ನಿನ್ನ ಹೇಳ್ತಾ ನಿಂತಾನೆ, ಬದುಕಿದ್ದಾನ ಸರ್ ಅವನು. ಮತ್ತೆ ಇದನ್ನೆಲ್ಲ ಯಾಕೆ ಮಾಡಿದ್ದು? ನಮ್ಮ ಮನೆಯವ್ರನ್ನ ಎಲ್ಲಾರನು ಸಿಕ್ಕಾಕ್ಸೋದಿಕ್ಕೆ. ನಮ್ಮ ಮನೆಯವ್ರನ್ನ ಸಿಕ್ಕ ಮನೆಯವ್ರು ಅಂದ್ರೆ ನೀವ್ಯಾರು? ನಾನು ಇದೇನಮ್ಮ ಅಂದ್ರೇನು? ಸಮರ್ ಸ್ಮಾರ್ಟ್ ಸಮರ್ ಸಾರ್. ಗೈಯಾಳಿಗಳೇ, ನಿಮ್ಮ ಮೇಲೆ ಸೇಡು ತೀರ್ಸ್ಕೊಡೋದಕ್ಕೋಸ್ಕರ ನಾನು ಸತ್ತಿದ್ದೀನಿ ಅಂತ ನಾಟಕ ಆಡಿ ನಿಮ್ಮನ್ನೆಲ್ಲ ಎದುರಿಸಿದೆ. ಇನ್ನು ಮುಂದೆ ನಿಮ್ಮ ಸವಾಸಕ್ಕೆ ಬರಲ್ಲ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಬಿಟ್ಬಿಡಿ. ಎಲ್ಲಿ ಬಿಡಕಾಯ್ತದೆ, ಬಂದ್ ಮನಿಕೋ. ಗೌಡ ನಿಮ್ಮ ನೋಡಿದ್ರೆ ಬುದ್ಧಿವಂತ ತರ ಕಾಣಿಸ್ತಾರೆ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನ್ ಸತ್ತಿಲ್ಲ, ಬೇಕಾದ್ರೆ ಗಿಲ್ ನೋಡಿ. ನಾನು ಏನೇ ಆಗ್ಲಿ ಗೈಯಾಳಿಗಳ ಹತ್ರ ಕ್ಷಮೆ ಕೇಳು. ಗೈಯಾಳಿಗಳೇ, ನನ್ನಿಂದ ದೊಡ್ಡ ತಪ್ಪಾಗಿದ್ದೆ, ಇನ್ ಮುಂದೆ ನಿಮ್ಮ ಸವಾಸಕ್ಕೆ ಬರಲ್ಲ. ನೀವ್ಯಾರೋ ನಾನ್ಯಾರೋ? ಎಸ್ಕೇಪ್. ಹೋಗ್ಬಿಟ್ಟ ಸರ್. ಅವನ್ ಅಲ್ಲೆಲ್ಲ ಹೋಗಿರಲ್ಲ ಸರ್, ಮನೆಗ್ ಹೋಗಿರ್ತಾನೆ. ಹೌದಾ? ಇರ್ಲಿ ಇರ್ಲಿ, ಏನೇ ಆದ್ರೂ ದುಖಾಂತಿ ಆಯ್ತಲ್ಲ, ಎಲ್ಲ ಮನೆಗ್ ಹೋಗಿ ಮನೆಗ್ ಹೋಗಿ. ಹಲೋ, ಮನೆಗ್ ಹೋಗಕ್ ಆಗಲ್ಲ, ಇವ್ರೆ ನಮ್ ಕಮ್ಮಿ ಟಾರ್ಚರ್ ಕೊಟ್ಟಿದಾರಾ? ನೀವು ನಮ್ಮ ಹತ್ರ ಸಾರಿ ಕೇಳ್ಬೇಕು. ಕೇಳಿ ಕೇಳಿ ಸರ್. ನಮ್ ಮಗನೇ ಇಬ್ರು ಕೇಳುವ ಅಳಿಗಳೇ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಕ್ಷಮಿಸಿದೀವಿ ಸರ್. ನಾವಿಲ್ ಮನೆ ನೋಡಕ್ಕೂ ಬಂದಿಲ್ಲ, ಬಿಲ್ಡಿಂಗ್ ತಗೊಳಕ್ಕೂ ಬಂದಿಲ್ಲ ಸರ್. ನಿಮ್ಮನ್ ನೋಡಿದ್ರೆ ಹೆಂಗ್ ಬ್ಲಡ್ ತರ ಕಾಣ್ತಾ ಇದ್ರಿ, ಇನ್ನು ಮದುವೆ ಆಗಿಲ್ಲ ಅನಿಸ್ತದೆ. ನೋಡಿ ನಿಮ್ಗೆ ಸೂಪರ್ ಆಗಿರೋ ಒಂದ್ ಹೆಣ್ಣು ನೋಡಿ, ಅದು ನಾಗಮಂಗಲದಲ್ಲಿ ಹುಡುಗಿನ ನೋಡಿ ಮದುವೆ ಮಾಡಿಸ್ಬಿಡ್ತೀನಿ ಸರ್. ರೀ 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 ಬೋರೆಗೌಡ್ರೆ, ಅವ್ರ ಮನೆಗ್ ಬಂದಿರೋದು ಮನೆ ಕೊಂಡ್ಕೊಳಕ್ಕೂ ಅಲ್ಲ, ಮದ್ವೆ ಮಾಡ್ಕೊಳಕ್ಕೂ ಅಲ್ಲ, ಅವರು ಒಂದು ಶಾರ್ಟ್ ಫಿಲಂ ಮಾಡ್ತಾ ಇದ್ದಾರೆ.
ನಮ್ಮನೇಲಿ ಮಾಲಿನಿ ಅವ್ರಿಗೆ ಲುಕ್ ಟೆಸ್ಟ್ ಒಳಗ್ ಬಂದಿದ್ದಾರೆ. ಮನೆಗ್ ಬಂದವ್ರ ಹತ್ರ ನಿಮ್ ಬ್ರೋಕರ್ ಕೆಲ್ಸ ತೋರಿಸ್ತಾ ಇದೀರಲ್ರಿ. ಬರಲಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾನು ಊರಲ್ಲಿದ್ದೆಲ್ಲ ಆಗ ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕಗಳು ಎಲ್ಲ ಮಾಡಿದೀನಿ ಸರ್. ಬೇಕಂದ್ರೆ ಒಂದೆರಡು ಡೈಲಾಗ್ ಹೊಡೆದು ಬಿಡ್ತೀನಿ, ಕೇಳಿಸ್ಕೊಂಡಿರ ಸರ್? ಕೇಳಿಸ್ಕೊಳ್ಳಿ ಸರ್. ಪ್ರೀತಿ ವಿಶ್ವಾಸ ಗೌರವ ತೋರಿಸಿದ್ರೆ ಮನೆ ಕರೆದು ಹಾಕ್ತಿವಿ ಊಟ, ಗಾಂಚಲಿ ಕೊಬ್ಬು ತರಲೆ ಮಾಡಿದ್ರೆ ಬಾಗ್ಲಲ್ಲೇ ನಿಲ್ಸಿ ಮಾಡ್ತೀವಿ ಟಾಟಾ. ಹೆಂಗೆ ಚಾ? ಏ ಸೂಪರ್ ಸರ್. ಒಂದು ಪೌರಾಣಿಕ ಹಾಡು ಗೊತ್ತು, ಬಿಟ್ಟು ಬಿಡ್ಲೆ ಚಾ? ಹೇಳಿ ಹೇಳಿ. ನನಗೆ ಸರಿ ಸಮಾನರ್ಯಾರಿ ಹರೈ ತ್ರಿಭುವನದೊಳಗೆ ನಾನೇ ಬಲ್ಲೆ ಚಾ, ತ್ರಿಭುವನ ನಿಲ್ಲಿಸಿ ಬಲ್ಲು ರಂಜಿಸಿ ಮೆರವೆ ಸುರಕ್ರಮದಿ ಪರಕ್ರಮದಿ ದಗದಗಿಸಿ ಆ ನನಗೆ ಸರಿ ಸಮಾನರ್ಯಾರಿ ಹರೈ. ಸರ್, ನಾವು ಮಾಡ್ತಾ ಇರೋದು ರೊಮ್ಯಾಂಟಿಕ್ ಸಿನಿಮಾ, ಯಾವ್ದಾದ್ರು ಪೌರಾಣಿಕ ಸಿನಿಮಾ ಮಾಡಿದಾಗ ಅವ್ರಿಗೊಂದ್ ಪಾತ್ರ ಹಾಕೋಣ. ಇವಾಗ ಯಾಕೆ ಸರ್? ಗೌಡ್ರೆ ಸುಮ್ನೆ ದೊಡ್ಡ ಡೈಲಾಗ್ ಹೇಳಿ ಸುಸ್ತ್ ಮಾಡ್ಕೊಂಬಿಟ್ರಾ? ಬನ್ನಿ ಸುಮ್ನೆ ಬನ್ನಿ ಕೂತ್ಕೊಂಡ್ ಬನ್ನಿ ಬನ್ನಿ ಸರ್, ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ತೆ ಮೇಡಮ್. ನನ್ ಮೇಲೆ ಪಕ್ಕದಲ್ಲಿ ಕೂತ್ಕೊಳ್ರಿ. ಇಲ್ಲಿ ಇಲ್ಲಿ. ನಮಸ್ಕಾರ. ನಮಸ್ಕಾರ. ಸಖತ್ತಾಗಿದ್ದಾರೆ ಸರ್. ನಮ್ ಶಾರ್ಟ್ ಮೂವಿಗೆ ಯಾವ ತರ ಹೀರೋಯಿನ್ ಬೇಕು ಅನ್ಕೊಂಡಿದ್ನೋ ಅದೇ ತರ ಇದಾರೆ. ಇವ್ರನ್ನೇ ತಗೊಂಡ್ಬಿಡೋಣ. ಅವ್ರನ್ನ ತಗೊಳ್ಳಿ, ನಾನ್ ಫ್ರೀ ಆಗಿ ಬರ್ತೀನಿ. ಸರ್, ನಾವು ಹೀರೋಯಿನ್ ಹುಡುಕೊಂಡ್ ಬಂದಿರೋದು ನಿಮ್ಮನ್ನಲ್ಲ. ಹೀರೋಯಿನ್ ಮಾಡ್ತಾರಂತೆ, ನಾನು ಹೋಗ್ತೀನಿ, ನೀವಿರಿ. ಇಲ್ಲಿ ಕ್ರಾಸ್ ಕನೆಕ್ಷನ್ ಆಯ್ತದ ನೋಡಯ್ಯ. ಏ ರವಿ, ಅವರು ಮಾಲಿನಿ ಅಲ್ಲ, ನಮ್ಮ ಅಕ್ಕ ಮಾಲಿನಿ ಅವ್ರು ಬರ್ತಾರೆ, ಸ್ವಲ್ಪ ವೇಟ್ ಮಾಡು. ಹೇಳ್ಬೇಕಾನೆ, ನಾನು ಬಡ್ಕತೀನಿ ಹಟ್ಟಿಲಿ ಇರ್ಬೇಕಾದ್ರೆ ಹಳೆ ಸೀರೆಗಳು ಉಟ್ಕಂತ ನನ್ನ ಮಾತೇ ಕೇಳಲ್ಲ. ರೇಖಾ, ಮಾಲಿನಿ ಅವ್ರನ್ನ ಕರ್ಕೊಂಡು ಬನ್ರಿ. ಅವ್ರನ್ನ ರೆಡಿ ಮಾಡ್ತಾವ್ರು, ಒಂದು ಗೊತ್ತಾಯ್ತಲ್ಲ. ಇವ್ರೇನ ಹೀರೋಯಿನ್? ಹೀರೋಯಿನ್ ಏನ್ ಮುಖ ಮುಚ್ಕೊಂಡಿದಾರೆ ಸಾರ್? ನಾನ್ ನೋಡೋದಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀನಲ್ಲ, ದೃಷ್ಟಿ ಆಗ್ಬಿಡುತ್ತಲ್ಲ, ಅದಕ್ಕೆ ಮುಖ ಮುಚ್ಕೊಂಡಿದೀನಿ. ಈ ಅಮ್ಮನ್ ಮುಖ ಮುಚ್ಚಕ್ಕಿಂತ ಬಾಯಿ ಮುಚ್ಚಿಸ್ಬೇಕು. ರವಿ, ಅವ್ರ ನಮ್ಮ ಎರಡನೇ ಅಕ್ಕ ರೇಖಾ ಅಕ್ಕ. ಓ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಆಗ್ಲಿಂದ ಹೇಳ್ತಾ ಇದ್ನಲ್ಲ ಮಾಲಿನಿ ಅಂತ, ಇವ್ರೆ 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 ವೆರಿ ಫೇಮಸ್ ಹೀರೋಯಿನ್ ಮಾದಕ ತಾರೆ ಮಾಲಿನಿ. ಮಾಲಿನಿ ಸರ್, ಸುಮ್ನೆ ರೀ ಸರ್. ಸಮರ್ಥ ಒಳ್ಳೆ ಬಾಂಬೆ ಹೀರೋಯಿನ್ ಇದ್ದಂಗ ಅವ್ರ ಕಣ ಅಲ್ವಾ? ಏನಾದ್ರೂ ಆಕ್ಟಿಂಗ್ ಮಾಡಿರೋ ಅನುಭವ ಇದೆಯಾ ನಿಮ್ಗೆ? ಸರ್ ಏನ್ ಸರ್ ಹೀಗ್ ಕೇಳ್ತಿದ್ದೀರಾ? ನನ್ ಕನ್ನಡದಲ್ಲಿ 18 ಸಿನಿಮಾ ಮಾಡಿದ್ದೀನಿ, ಎಷ್ಟೊಂದು ಆಡಿಷನ್ ಕೊಟ್ಟಿದ್ದೀನಿ ಗೊತ್ತಾ? ಸರ್ ಫಿಕ್ಸ್ ಸೂಪರ್ ಫಿಕ್ಸ್. ಡ್ಯಾನ್ಸ್ ಏನಾದ್ರೂ ಮಾಡ್ತೀರಾ? ದಿನ ಕೈಯಲ್ಲಿ ಸುತ್ತಿಯ ಕಲಿಸಿ ಕೈಯಲ್ಲಿ ನಗಾರಿ ಓಡಿಸಿ ಸಣ್ಣಿ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ರೇಖಾ ಅವ್ರೆ, ಅವ್ರು ಡಾನ್ಸ್ ಮಾಡಕ್ ಹೇಳಿದ್ದು ನನ್ಗೆ, ನಿಮ್ಗಲ್ಲ. ಹೋಗ್ ಕೂತ್ಕೊಳ್ರಿ. ಏನ್ ಸರ್ ಇವ್ರು ಹಿಂಗ್ ಮಾಡಕ್ ಬಿಟ್ರು? ನಾನ್ ಮಾಡ್ತೀನಿ. ನನ್ ಟ್ಯಾಲೆಂಟ್ ಎಲ್ಲ ತುಳಿತವ್ರೆ ಅವರು, ಜಾಸ್ತಿ ಮಾತಾಡಿದ್ರೆ ನಿಮ್ಮನ್ನೇ ತುಳಿತಾರೆ. ಕೂತ್ಕೊಳ್ರಿ ಸುಮ್ನೆ. ಓಕೆ. ಈ ಡೈಲಾಗ್ ಏನಾದ್ರು ಹೇಳ್ತೀರಾ ಯಾವ್ದಾದ್ರು ಒಂದೆರಡು? ಶೂಟ್ ಮಾಡ್ಕೊಳ್ರಿ ರವಿ, ಕ್ಯಾಮ್ರಾ ತಂದಿಲ್ವಾ? ಸರ್ ನಾವು ಮಾಡ್ತಾ ಇರೋದು ಶಾರ್ಟ್ ಮೂವಿ ಸರ್, ಕ್ಯಾಮ್ರಾ ಎಲ್ಲ ಬಜೆಟ್ ಜಾಸ್ತಿ. ಟೆಕ್ನಾಲಜಿ ಮುಂದುವರೆದಿದೆ, ನೀವೇನ್ ಸರ್ ಫೋನ್ ಅಲ್ಲಿ ಶೂಟ್ ಮಾಡ್ಬಿಡ್ತೀನಿ ತಾಳಿ. ಪ್ರೀತಿ ಅನ್ನೋದು ಬಿಸಿ ಜಾಮೂನ್ ತರ, ಅದು ಬಿಸಿ ಆಗಿದ್ದಾಗ್ಲಿ ತಿನ್ಬಿಡ್ಬೇಕು. ಪ್ರೀತಿನೂ ಅಷ್ಟೇ,
ವಯಸ್ಸಿದ್ದಾಗ್ಲೇ ಮಾಡ್ಬಿಡ್ಬೇಕು. ಸಕ್ಕತ್ತಾಗಿ ಹೇಳ್ತೀರಾ ಮೇಡಮ್. ಇನ್ನೊಂದ್ ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ? ಓಕೆ ಸರ್. ರೆಡಿ 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 ಸ್ಟಾರ್ಟ್. ಪ್ರೀತಿ ಅನ್ನೋದು ಮರಳಿನ ಮೇಲೆ ಬಿದ್ದಿರೋ ಎಣ್ಣೆ ತರ. ಎಣ್ಣೆ ಯಾವ ಜಾಗದಲ್ಲಿ ಬಿದ್ದಿದೆ ಅಂತ ನೋಡ್ಬಹುದು, ಎಲ್ಲಿ ಬಿದ್ದಿದೆ ಅಂತಾನು ನೋಡ್ಬಹುದು. ಆದ್ರೆ ಎಣ್ಣೆನ ತೆಗಿಯಕ್ ಹೋದಷ್ಟು ಆಳಕ್ ಹೋಗ್ತಾನೆ ಇರುತ್ತೆ. ಸಕ್ಕತ್ತಾಗಿದ್ದೀರಾ, ನಿಮ್ಮನ್ನೇನಾದ್ರೂ ನಮ್ ಸಿನಿಮಾ ಕಾಸ್ಟ್ ಮಾಡ್ಬಿಟ್ರೆ ಜನ ಖುಷಿ ಆಗೋಗ್ತಾರೆ. ಸೂಪರ್ ಸೂಪರ್, ಕಂಗ್ರಾಚ್ಯುಲೇಷನ್ಸ್ ಮಾಲಿನಿ. ಹಾಗಿದ್ರೆ ಸೆಲೆಕ್ಟ್ ಆದ್ರ? ಮಾಲಿನಿ ಅಲ್ಲ, ನೀವು ಸೆಲೆಕ್ಟ್ ಆಗಿರೋದು. ಹೌದು ಮೇಡಮ್, ನಮ್ಮ ರೊಮ್ಯಾಂಟಿಕ್ ಶಾರ್ಟ್ ಮೂವಿಗೆ ಯಾವ ತರ ಹೀರೋ ಅನ್ಬೇಕು ಅನ್ಕೊಂಡಿದ್ವೋ ಅದೇ ತರ ಇದ್ದೀರಾ ಮೇಡಮ್. ನೀವು ನಮ್ ಕತೆ ಕರೆಕ್ಟ್ ಆಗಿ ಶೂಟ್ ಆಗ್ತೀರಾ. ನೀವು ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಾ? ನಿಜವಾಗ್ಲು ಮೇಡಮ್, ನಮ್ ಶಾರ್ಟ್ ಮೂವಿಗೆ ಹುಡುಕ್ತಾ ಇದ್ದಿದ್ ಹೀರೋಯಿನ್ ತರನೇ ಇದ್ದೀರಾ. ನೀವು ಸಖತ್ ಆಗಿ ಶೂಟ್ ಆಗ್ತೀರಾ. ನೀವು ಅಯ್ಯೋ ಅದು ಮಾಲಿನಿ. ಮೇಡಮ್ ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ ಮೇಡಮ್, ನಿಮ್ಗೊಂದ್ ಪಾತ್ರ ಖಂಡಿತ ಕೊಡ್ತೀವಿ. ಯಾವ ಪಾತ್ರ? ಒಂದ್ ಅಕ್ಕನ್ ಪಾತ್ರ ಇದೆ ಮೇಡಮ್, ತುಂಬಾ ಒಳ್ಳೆ ಪಾತ್ರ, ನೀವೇ ಮಾಡಿ ಖಂಡಿತ. ಅಕ್ಕನ್ ಪಾತ್ರನ? ನೀವು ಲುಕ್ ಟೆಸ್ಟ್ ತಗೊಂಡಿದ್ದು ನನ್ಗೆ, ಅವ್ರನ್ನ ಹೇಗ್ ನೀವ್ ಹೀರೋನ ಸೆಲೆಕ್ಟ್ ಮಾಡ್ತೀರಾ? ನಮ್ ರೊಮ್ಯಾಂಟಿಕ್ ಮೂವಿಗೆ ಅವ್ರ ಫೇಸ್ ಸೂಟ್ ಆಗುತ್ತೆ ಮೇಡಮ್. ಹೌದಾ? ಹಾಗಾದ್ರೆ ಅಕ್ಕನ್ ಪಾತ್ರನು ಅವ್ರಿಗೆ ಕೊಟ್ಬಿಡಿ. ಅರೇ ಮಾಲಿನಿ, ಮಾಲಿನಿ ಬಂದ್ರೆ ಕುಂತಾನೆ ಸಮಾಧಾನ ಮಾಡ್ತೀನಿ, ಬನ್ನಿ. ನಾ ಸಮಾಧಾನಿ, ನಡೀರಿ ನಡೀರಿ, ಬರ್ತೀನಿ ಇರ್ರಿ. ಮಾಲಿನಿ ಮಾಲಿನಿ ನಿಂತ್ಕೊಳ್ರಿ. ಲೋ ರವಿ, ಏನೋ ಹೀಗ್ ಮಾಡ್ಬಿಟ್ಟೆ. ಮಾಲಿನಿ ಅವ್ರನ್ನ ಹೀರೋಯಿನ್ ಮಾಡ್ತೀನಿ ಅನ್ಬಿಟ್ಟು ಗುಲಾಬಿ ಅವ್ರನ್ನ ಸೆಲೆಕ್ಟ್ ಮಾಡ್ದಲ್ಲೋ. ಸಮರ್ಥ, ನಮ್ ಶಾರ್ಟ್ ಮೂವಿಗೆ ಅವ್ರು ಕರೆಕ್ಟ್ ಆಗಿ ಸೂಟ್ ಆಗ್ತಾರ ಕಣೋ. ಲೋ ರವಿ, ಅವ್ರಿಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮಗ. ಮಗ ಅರ್ಥ ಮಾಡ್ಕೊ, ನಾನ್ ಹುಡುಕ್ತಾ ಇದ್ದಿದ್ ಆ ತರದವ್ರನ್ನೆ ಮಗ. ಹೇಗಾದ್ರೂ ಮಾಡು ಒಪ್ಸೋ ಪ್ಲೀಸ್ ಕಣೋ. ನನ್ಗೊಂಚೂರು ಫಿಲ್ಮ್ ಚೇಂಬರ್ ಅಲ್ಲಿ ಕೆಲಸ ಇದೆ ಮಗ, ನಾನು ಹೋಗಿ ಬರ್ತೀನಿ ಕಣೋ. ಪ್ಲೀಸ್ ಬರ್ತೀವಿ. ಲುಕ್ ಟೆಸ್ಟ್ಗೆ ಅಂತ ಬಂದ, ಮಾಲಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಗುಲಾಬಿ ಅವ್ರನ್ನ ಸೆಲೆಕ್ಟ್ ಮಾಡ್ದ. ಈಗ ನನಗೆ ಒಳ್ಳೆ ಕೆಲಸ ಕೊಟ್ಬಿಟ್ಟು ಹೋದ್ನಪ್ಪ. ನಿನ್ ಫ್ರೆಂಡ್ ಅಲ್ವಾ, ನೀನುಂಟು ಅವರುಂಟು ಅವರುಂಟು, ಮತ್ತೆ ನಮ್ದೇನಪ್ಪ? ಹೋಗಿ ಸಮಾಧಾನ ಮಾಡಿ ಎಲ್ಲ ಕಾಪಿಸ್ಕೊಂಡವ್ರೆ. ನಿಮ್ದೆಲ್ಲ ಇಂಥ ಡಬ್ಬ ಐಡಿಯಾಗಳೇ, ತಿನ್ನದ್ ಬಿಟ್ಟು ಬೇರೆ ಏನು ಯೋಚನೆ ಬರಲ್ಲ ಅಲ್ವಾ? ಏನ್ ಮಾಡೋದು? ಅಲ್ಲ ಕಮ್ಮಿ ಪುಲ್ರೈಸು, ಅವ್ರೇ ಮಾತಾಡದೆ ಸುಮ್ನೆ ಇರ್ಬೇಕಾದ್ರೆ ನಾವ್ ಹೆಂಗ್ ಮಾತಾಡೋದು ಅಂತ? ಅವ್ರು ಸುಮ್ನಿರ್ತಾರೆ ಅಂತ ನಾವು ಸುಮ್ನಿರಕ್ಕಾಗತ್ತಾ? ಏನಾದ್ರೂ ಮಾಡಿ ಮಾಲಿನಿ ಅವರು ಮಾತಾಡೋ ಹಾಗೆ ಮಾಡ್ಬೇಕು. 1,000 ರೂಪಾಯಿ ಮಾಲಿನಿನ ಮಾತಾಡೋ ಹಾಗೆ ಮಾಡಿದ್ರೆ ಅವ್ರಿಗೆ ನಾನು 1,000 ರೂಪಾಯಿ ಕೊಡ್ತೀನಿ. ಮಾಲಿನಿ ಅವ್ರನ್ನ ಮಾತಾಡ್ಸಿದ್ರೆ 1,000? ನನ್ನ ಮಾತಾಡ್ಸಿನ. ಅವಳೇನ್ರಿ ಕೊಡೋದು? ನಾನು 1,000 ರೂಪಾಯಿ ಕೊಡ್ತೀನಿ. ಅಕಸ್ಮಾತ್ ನೀವು ಸೋತ್ರಿ ಅಂತ ಇಟ್ಕೊಳ್ಳಿ, ನಾನು ಗೆದ್ದೆ ಅಂತ ಇಟ್ಕೊಳ್ಳಿ, ಆಗ ನೀವಿಬ್ರು ಸೇರಿ ನನಗೆ 2,000 ರೂಪಾಯಿ ಕೊಡ್ಬೇಕಾಯ್ತದ. ಹ್ಮ್ ಓಕೆ. ಮಾಲಿನಿ 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 ಸೆಟ್ ಮಾಡ್ಕೊಂಡೆಲ್ಲಾದ್ರೂ ಹೊರಟೋಗ್ಬಿಟ್ರ? ಮಾಲಿನಿ ಅವ್ರನ್ನ ಹೇಗ್ ಮಾತಾಡಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು. ಈ ರಾಕಿಂಗ್ ಅಂಡ್ ಶೇಕಿಂಗ್ ರೇಖಂಗೆ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋ ಬಟ್ಟೆಗಳನ್ನ ತೆಗೆದು ಬಚ್ಚಿಟ್ಬಿಟ್ರೆ, ಅಯ್ಯಯ್ಯೋ ನನ್ ಬಟ್ಟೆ ಕಾಣಿಸ್ತಿಲ್ಲ, ಅಯ್ಯಯ್ಯೋ ನನ್ ಬಟ್ಟೆ ಕಾಣಿಸ್ತಿಲ್ಲ, ಅಯ್ಯಯ್ಯೋ ನನ್ ಬಟ್ಟೆ ಕಾಣಿಸ್ತಿಲ್ಲ ಅಂತ ಎಲ್ರನ್ನೂ ಮಾತಾಡ್ಸ್ಬಿಡ್ತಾರೆ. ಆಗ ನಾನೇ ಹೇಳ್ತೀನಿ, ಹೀರೋ ಈ ಕಡೆಯಿಂದ ಹೀಗ್ ಬರ್ತಾರೆ. ಇಲ್ಲಿ ನೋಡಿ ಮೇಡಮ್, ಕ್ಯಾಮ್ರಾ ಇಲ್ಲಿರುತ್ತೆ, ಕ್ಯಾಮ್ರಾ ನೋಡ್ತಾ ಇರ್ತೀರಾ. ಆಮೇಲೆ ಲೋ ರವಿ ಹೇಳ್ ಮಗ, ನಿನಗಾಗ್ಲೇ ಹೇಳ್ದೆ ತಾನೆ, ಟಚ್ ಮಾಡಿದ್ರೆ ಸೀನ್ ಎಕ್ಸ್ಪ್ಲೇನ್ ಮಾಡು ಅಂತ. ಪದೇ ಪದೇ ಏನೇ ಟಚ್ ಮಾಡ್ತಾ ಇದೀಯಾ? ಅವ್ರು ಹೊಸಬ್ರು ಕಣ. ಹೊಸಬ್ರಾದ್ರೆ ನಾನು ಹೊಸಬ, ನನಗೂ ಮುಟ್ಟ ಹೇಳ್ಬೋದಾಗಿತ್ತು. ಸರ್ ನೀವು ಸೀನ್ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳ್ದೆ. ಇವಾಗ ಏನಪ್ಪ ನಿಂದು? ನೋಡಪ್ಪ, ನೀನ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತೀಯ, ಮುಟ್ಟದಿರೇ ಎಕ್ಸ್ಪ್ಲೇನ್ ಮಾಡು, ಯಾಕಂದ್ರೆ ಅವ್ರು ನನ್ ಪ್ರಾಣ, ನಾನವ್ರ ಉಸಿರು. ಅದನ್ ನಾನೇ ಕಣ ಬರ್ದಿರೋದು, ಮತ್ ಗೊತ್ತಿದ್ದು ಗೊತ್ತಿದ್ದು ಟಚ್ ಮಾಡ್ತಾ ಇದೆಯಲ್ಲ. ಇವಾಗ ಟಚ್ ಮಾಡಿ ಮಾತಾಡಿದ್ರೆ ಏನಾಗುತ್ತೋ? ಟಚ್ ಮಾಡಿ ಮಾತಾಡಿದ್ರೆ ಏನಾಗುತ್ತಾ? ನನ್ನ ಮಗನೇ ಒಂದು ಸಮರ್ಥ,
ಕರೆಕ್ಟಾಗಿ ಕೇಳಿಸ್ಕೋ, ಇನ್ನೊಂದ್ಸತಿ ಟಚ್ ಮಾಡಿದ್ರೆ ಮಗನೇ ಕತ್ತರಿಸಿ ಹಾಕ್ಬಿಡ್ತೀನಿ. ಏನ್ರಿ ಸಮಾರ್ ಕತ್ತರಿಸಿ ಹಾಕ್ಬಿಡ್ತೀನಿ ಅಂತಿದ್ದೀರಾ? ಕನ್ಸ ಏನಿಲ್ಲ ಸರ್, ಹಂಗೆ ಸುಮ್ಮನೆ. ಏಯ್ ರೀ, ಲೊಕೇಶನ್ ಶಿಫ್ಟ್ ಮಾಡೋಣ ಬನ್ನಿ. ಶೂಟಿಂಗ್ ಸೆಟ್ಟಲ್ಲಿ ನಾನು ಕೋಪ ಮಾಡ್ಕೊಂಡ್ರೆ ಎಲ್ಲರೂ ಅಪ್ಸೆಟ್ ಮಾಡ್ಕೊತಾರೆ, ಚೆನ್ನಾಗಿರಲ್ಲ. ಇದನ್ನ ನೀಟಾಗಿ ಸಂಭಾಳಿಸ್ಬೇಕು. ಗೆಲ್ಲೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾಯ್ತು. ಹಲೋ, ಹಂಗೇನಿಲ್ಲ, ಅವ್ರಿರೋದೇ ಹಂಗೆ. ವಾಪಸ್ ಹೋಗ್ಬಿಡಿ, ವಾಪಸ್ ಹೋಗ್ಬಿಡಿ. ಹಾ ಹಾ, ಬಾಯ್ ಬಾಯ್. ಯಾರ್ದು ಫೋನು? ಉದಯ ನ್ಯೂಸಿಂದ ಫೋನ್ ಮಾಡಿದ್ರು ಕಮ್ಮಿ. ಯಾಕೆ? ನಿಮ್ಮ ಮಟ್ಲ ಯಾರೋ ಮೆಂಟ್ಲಿ ಹಿಡಿದು ಬಿಟ್ಟದೆ, ಸುದ್ದಿ ಗೊತ್ತಾಯ್ತು, ಅದಕ್ಕೆ ಆಂಬುಲೆನ್ಸ್ ತಗೊಂಬತ್ತೀವಿ ಅಂದ್ರು. ಯಾವ್ರಿರೋದೇ ಹಂಗೆ, ಯಾಕೆ ಸುಮ್ನೆ ವೇಸ್ಟ್ ಮಾಡ್ಕೊಂಡ್ರೆ ವಾಪಸ್ ಹೋಗ್ಬಿಡಿ ಅಂದಿ. ಅಯ್ಯೋ, ಎಂತ ಕೆಲಸ ಮಾಡಿದ್ರಿ, ವಾಪಸ್ ಬರಕ್ ಹೇಳಿ. ಅದ್ಯಾಕೋ? ನೀವಿಬ್ರು ಹಚ್ಚಿ ಕಳಿಸ್ತೀನಿ. ರೇಖಾ, ನೀವ್ ಯಾಕ್ರಿ ನಗ್ತಾ ಇದ್ರಿ? ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ನಿಮ್ಮ ನೀವ್ ನಗ್ತಾ ಇದ್ದಿದ್ದು ಊರ್ಗೆಲ್ಲ ಕೇಳಿಸ್ತಾ ಇತ್ತು, ಯಾಕೆ ನಗ್ತಾ ಇದ್ರಿ ಹೇಳಿ? ನೀವು 1,000 ರೂಪಾಯಿ ಚಾಲೆಂಜ್ ಕಟ್ಟಿದ್ರಲ್ವಾ, ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡಿದೀನಿ. ಅಂದ್ರೆ ಮಾಲಿನಿ ಅವ್ರು ಮಾತಾಡ್ತಿದಾರಾ? ಇಲ್ಲ ಇಲ್ವಾ? ಮತ್ತೆ ಏನಕ್ಕೆ ಇಷ್ಟು ಖುಷಿಯಾಗಿದ್ದೀರಾ? ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು? ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಅವ್ರಾಗ ಅವ್ರು ಬರ್ತಾರೆ, ಮಾತಾಡ್ತಾರೆ, ಪ್ರಶ್ನೆಗಳ ಕೇಳ್ತಾರೆ, ನಾವು ಉತ್ತರ ಕೊಡ್ಬೇಕು. ಅಬ್ಬಾ, ನನ್ಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ, ಮಾಲಿನಿ ಅವ್ರು ಮಾತಾಡ್ತಿದ್ದಾರೆ ಅಂತ. ಬರ್ಲಿ ಬರ್ಲಿ, ವೆರಿ ಗುಡ್ ರೇಖಾ. ಅಯ್ಯೋ ರೇ ಆಪ್ಮೆಂಟ್ ರೇಖಾ ಮೇಡಮ್ ನೋರೆ, ಇಡೀ ಮೈಕೈನೇ ನೀವು ಈ ತರ ಅಳ್ಳಾಡಿಸ್ತಿದ್ದೀರಿ ಅಂದ್ಮೇಲೆ ಏನೋ ಒಂದ್ ಎಡವಟ್ ಮಾಡಿದಾರೆ ಅಂತ ಅರ್ಥ. ಅದೇನ್ ಮಾಡಿದಾರೆ ಹೇಳ್ರಿ, ನಾವು ತಿಳ್ಕೊತೀವಿ. ನಾವೇನು ಎಡವಟ್ ಮಾಡಿಲ್ಲ, ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ಮೆಂಟ್ಲ ಮೆಂಟ್ಲ ಆಗ್ಬಿಡ್ತೀರಾ. ಸುಮ್ನೆ ನೋಡ್ತಾ ಇರ್ಬೇಕಷ್ಟೇ. ಟಾಟಾ, ಬೈ ಬೈ, ಸೀ ಯು, ಗುಡ್ ನೈಟ್, ಕತಮ್ ಗಯ. ನಮ್ ರೇಖಾ ಇಷ್ಟೊಂದ್ ಖುಷಿಯಾಗಿ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಅಂದ್ರೆ ಖಂಡಿತ ಸಖತ್ತಾಗಿ ಏನೋ ಪ್ಲಾನ್ ಮಾಡಿದಾರೆ ಅನ್ಸುತ್ತೆ ರೀ. ಜೀವನದಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರದು. ಹಾಗಂತೀರಾ? ಇವ್ರು ನೋಡಿದ್ರೆ ನನ್ಗೆ ಹಾಗೆ ಅನ್ನಿಸ್ತಾ ಇದೆ. ಅದಿರ್ಲಿ, ಅಲ್ಲ ರೀ, ಈ ಸಮರ್ಥು ಶೂಟಿಂಗ್ ಹೋಗಿದ್ದಾನೆ, ಮನೆಗೆ ಫೋನ್ ಮಾಡಿ ಹೇಗಿದ್ದೀರಾ ಏನು ಎತ್ತ ಅಂತ ವಿಚಾರಿಸ್ಬೇಕು ಅನ್ನೋ ಜವಾಬ್ದಾರಿ ಇಲ್ವೇನ್ರಿ ಅವ್ನ್ಗೆ? ವಸ್ತಾಗ ಜವಾಬ್ದಾರಿ ತಗೊಂಡವ್ನಲ್ಲ ಮೇ. ಇವಳಿಗೆ ವಾಸ್ತವಾಂಶ ಗೊತ್ತಿಲ್ಲ, ವಾಸ್ತವಾಂಶ ಗೊತ್ತಾದ್ರೆ ಆಮೇಲೆ ಮಾಡ್ತೀನಿ. ಗುಲಾಬಿ ಅವರು, ಒಂದ್ ನಿಮಿಷ. ಯಾಕೆ? ಅವ್ರು ನಿಮ್ ಫ್ರೆಂಡಾ? ಎಂತವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಾ ನೀವು? ಹೇಳ್ಕೊಡಂಗಿದ್ರೆ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು. ಅದನ್ ಬಿಟ್ಟು ಮೈಕೈಯೆಲ್ಲ ಮುಟ್ಕೊಂಡು ಮಾತಾಡಿಸ್ತಾರೆ. ಅವ್ನ್ ಕಿತಾಪತಿ ಮಾಡ್ತಿದ್ದಾನೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಮತ್ತಿನ್ನೇನ್ರಿ ಬೇಜಾರು ಮಾಡ್ಕೊಳ್ದೆ. ಅಲ್ಲ, ನೀವು ನೋಡ್ಕೊಂಡು ಸುಮ್ನೆ ಇರ್ತೀರಾ? ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ ಅವ್ರಿಗೆ. ಅಯ್ಯಯ್ಯೋ, ಮನೆಗೆ ಫೋನೇ ಮಾಡಿಲ್ಲ, ಮನೇಲಿ ಏನಾಗ್ತಿದೆ ಅಂತ ವಿಚಾರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಏನಾಗ್ತಿದೆ ಅದನ್ನೆಲ್ಲ ಹೇಳ್ಬಿಡ್ಬೇಡಿ. ಹಲೋ, ಹಾಯ್ ಸಮರ್ಥ್. ಏನಪ್ಪ ಇವಾಗ ಮನೆ ನೆನಪಾಯ್ತಾ ನಿನ್ಗೆ? ಅನೋಕ ಇಲ್ಲಿ ಬ್ರೇಕೇ ಸಿಗ್ಲಿಲ್ಲ, ಅದಕ್ಕೆ ಕಾಲ್ ಮಾಡೋಕ್ಕಾಗ್ಲಿಲ್ಲ, ಇವಾಗ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ ಹೇಳಿ. ಹಾ ಸಮರ್ಥ್, ಮನೇಲಿ ಏನಾಗಿದೆ ಗೊತ್ತಾ, ಮಾಲಿನಿ ಯಾರ ಹತ್ರನೂ ಮಾತಾಡ್ತಿಲ್ಲ, ಕಮಕ್ ಕೆಮಿಕ್ ಅಂತಿಲ್ಲ, ಏನೇ ಕೇಳಿದ್ರು ಬರೀ ಸನ್ನೆ ಮಾಡ್ತಿದ್ದಾರೆ. ನಮಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣೋ. ಅನೋಕ್ಕ, ನನಗನ್ಸುತ್ತೆ ಅವತ್ತು ಡೈರೆಕ್ಟರ್ ಲುಕ್ ಟೆಸ್ಟ್ ತಗೊಂಡಾಗ ಮಾಲಿನಿ ಅವ್ರನ್ನ ಸೆಲೆಕ್ಟ್ ಮಾಡೋದು ಬಿಟ್ಟು ಗುಲಾಬಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಬೇಜಾರಾಗಿರ್ಬೋದು. ಅದು ಅಲ್ದಿರೇ ಅವ್ರಿಗೆ ಅಕ್ಕನ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ಅದಕ್ಕೆ ಅಪ್ಸೆಟ್ ಆಗಿರ್ಬೋದು. ನೀವು ಸಮಾಧಾನ ಮಾಡಿ ಅನೋಕ್ಕ. ಸರಿ, ನಾನು ಹೇಳ್ತೀನಿ ಬಿಡು, ಬಾಯ್. ಬಾಯ್. ಏನಂತೆ? ಪಾಪ ಮಾಲಿನಿ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರಂತೆ. ಅವತ್ತು ಡೈರೆಕ್ಟ್ರು ಅವ್ರನ್ನ ಸೆಲೆಕ್ಟ್ ಮಾಡೋದು ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅದು ಅಲ್ದಿರೆ ಅಕ್ಕನ ಪಾತ್ರ ಮಾಡ್ಬೇಕು ಅಂದ್ರಲ್ಲ, ಅದಕ್ಕೆ ತುಂಬ ಅಪ್ಸೆಟ್ ಆಗಿದ್ದಾರೆ. ಇದೆಲ್ಲ ಆಗಿದ್ದು ನಿಮ್ಮಿಂದನೇ ಸಮರ್ಥ್. ಇದೆಲ್ಲ ಬೇಕಿತ್ತ? ನಾವ್ ಆಕ್ಟ್ ಮಾಡ್ಬೇಕಿತ್ತ?
ಅಲ್ಲ ಗುಲಾಬಿ ಅವರೇ, ಕ್ಯಾಮ್ರಾ ಕಣ್ಣಲ್ಲಿ ನೀವು ಹೀರೋಯಿನ್ ತರ ಕಾಣಿಸ್ತೀರಂತೆ, ತುಂಬಾ ಫೋರ್ಸ್ ಮಾಡಿದ್ರು ನೀವಿಬ್ರು ಆಕ್ಟ್ ಮಾಡ್ಬೇಕು ಅಂತ, ಅದಕ್ಕೆ ಗೊತ್ತಿಲ್ದಿರೋ ಹೋಗಿ ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟೆ. ನೋಡಿ, ನೀವು ಅಗ್ರಿಮೆಂಟ್ ಸೈನ್ ಮಾಡಿದಾರ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅಷ್ಟೇ, ನನಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಹೇಳಿದೀನಿ, ಕಂಪ್ಲೇಂಟ್ ಮಾಡಿದ್ದೀನಿ, ಡೈರೆಕ್ಟರ್ ಕೂಡ ಅವ್ನಿಗೆ ವಾರ್ನ್ ಮಾಡಿದ್ದಾರೆ. ನೀವೇನು ತಲೆ ಕೆಡ್ಸ್ಕೊಂಬೇಡಿ, ಅವ್ನಿಗೊಂದು ಗತಿ ಕಾಣಿಸ್ತೀನಿ. ಏನ್ರಿ ಬೇಜಾರು ಮಾಡ್ಕೊಳ್ದೇ ಇರೋದು, ಇನ್ನೊಂದ್ಸಲ ಇದೇ ರಿಪೀಟ್ ಆದ್ರೆ ನಾನು ನಿಮ್ಮ ಹತ್ರನೂ ಮಾತಾಡಲ್ಲ, ಇಲ್ಲಿಂದ ಹೋಗ್ತಾ ಇರ್ತೀನಿ ಅಷ್ಟೇ.